कांग्रेस पाळ्यदल्लि माजी सीएं सिद्धरामय्य हुट्टुहब्ब आचरणे साकष्टु काव पडेकोळ्ता इदे एलेक्षन् हत्तिरवाग्ता इदंते बर्थडे हेसरल्लि सिद्धरामय्य मत्तोम्मे तम्म शक्ति प्रदर्शनक्के मुंदागिद्दारे अन्नो मातुगळु केळि बर्ता इरोदक्के डिकेशि तम्मदे शैलियल्लि स्पष्टने नीडिद्रु आदरे अवर ओळ बेगुदि मात्र स्पष्टवागि गोचरवाग्ता इत्तु विधानसभा चुनाव के कईपाड़ी बिर्स कार्यतंत्र रच्चा है चुनाव के अधिकार हिड़े कांग्रेस पण तोटे निटली केपीसी अध्यक्ष डे शिवकुमार विपक्ष नायक सिद्धरामय्य देहली हम राहुल गांधी जो सभेमी चुनाव तंत्र बेहतर मतुकते नए समय अभिमानी हमको सिद्धरामय्य हुट्टुहब्ब आचरणे साकु चर्चे आस्पद माकू नायक गमनकू बंद ಹುಟ್ಟಿದ ಹಬ್ಬದ ಕಾರ್ಯಕ್ರಮದ ಮೂಲಕ ಸಿದ್ದರಾಮಯ್ಯ ಮುಂದಿನ ಸಿಎಂ ಅಭ್ಯರ್ಥಿ ತಾವೆ ಅಂತ ತೋರ್ಪಡಿಸಲು ಹೊರಟಿದ್ದಾರೆ ಅಂತ ಬಿಜೆಪಿ ಪಡೆ ವ್ಯಂಗ್ಯವಾಡ್ತಾ ಇದೆ ಇನ್ನು ಇದಕ್ಕೆ ಪುಷ್ಟಿ ನೀಡುವಂತೆ ಕಾಂಗ್ರೆಸ್ ಕೂಡ ನಡೆದುಕೊಳ್ಳುತ್ತಿದೆ ಸಿದ್ದರಾಮೋತ್ಸವ ವಿಚಾರ ಹೆಚ್ಚು ಕಾವು ಪಡಿತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾವು ಸಾಮೂಹಿಕ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಗಳನ್ನು ಎದುರಿಸುತ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಇನ್ನು ನಮ್ಮಲ್ಲಿ ವ್ಯಕ್ತಿ ಪೂಜೆ ಬದಲಾಗಿ ಪಕ್ಷ ಪೂಜೆ ಒತ್ತು ಕೊಡ್ತೀವಿ ನನಗೆ ಪಕ್ಷವೇ ಇಂಪಾರ್ಟೆಂಟ್ ಅಂತ ಹೇಳಿಕೆ ನೀಡುವ ಮೂಲಕ ಡಿಕೆ ಶಿವಕುಮಾರ್ ಸಮಜಾಯಿಷಿ ನೀಡಿದ್ದಾರೆ ಸೋ ಅವರ ಪ್ರತಿನಿಧಿ ಇವತ್ತು ನಮಗೆ ಬೆಂಗಳೂರಿಗೆ ರಾಜ್ಯಕ್ಕೆ ಬಂದಿದ್ದು ನಮ್ಮ ಬೆಂಗಳೂರು ನಗರಕ್ಕೆ ಬಂದಿದ್ದು ನಮಗೆ ಬಹಳ ಸಂತೋಷ ಸೋ ನಾನು ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದೆ ಆ ಪ್ರಕಾರ ಬಂದು ನಮ್ಮ ಮನೆಗೆ ಬಂದು ನಮ್ಮ ಕುಟುಂಬಕ್ಕೆ ನಮ್ಮ ಸ್ನೇಹಿತರಿಗೆ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಸರ್ ರಾಜಣ್ಣ ಅವರ ಹೇಳಿಕೆ ಒಂದು ಚರ್ಚೆ ಆಗ್ತಿದೆ ಅಂದ್ರೆ ನೀವು ಕೂಡ ಕ್ಷಮೆ ಕೇಳಬೇಕು ಅಂತ ಹೇಳಿ ಕೂಡ ಹೇಳಿದ್ರಿ ಅದು ಕೂಡ ಆಗಿತ್ತು ಈಗ ಜೆಡಿಎಸ್ ಆರೋಪ ಮಾಡ್ತಿದೆ ಅಂದ್ರೆ ಸಿದ್ದರಾಮಯ್ಯ ಅವರ ಇಂಟರ್ನಲ್ ಟೀಮ್ ಅವರ ಮಾತುಕತೆ ಆಗಿದ್ದು ಹೊರಗಡೆ ಬಂದಿದೆ ಇದು ಪಾರ್ಟಿಗೂ ರಾಜಣ್ಣ ಹೇಳಿಕೆಗೂ ಯಾವ ತರದ ಸಂಬಂಧನೇ ಇಲ್ಲ ನಾನು ನೇರವಾಗಿ ಹೇಳಿದ್ದೇನೆ ಅಪಾಲಜಿ ಕೇಳಬೇಕು ಅಂತ ನನಗೆ ಗೊತ್ತಾದ ತಕ್ಷಣನೇ ನಾನು ನಮ್ಮ ವರಿಷ್ಠರು ಸೂಚನೆಯನ್ನು ಕೊಟ್ಟಿದ್ದರು ವರಿಷ್ಠರು ನನಗೆ ಕೊಟ್ಟಿದ್ದರು ನನಗೂ ಗೊತ್ತಾಗಿತ್ತು ನಾನು ಹೇಳಿಕೆ ಕೊಟ್ಟಿದ್ದೇನೆ ನಮ್ಮ ಪ್ರಕಾರ ಅವರು ಗೌರವದಿಂದ ತಪ್ಪಾಯಿತು ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ ಸೋ ಅಲ್ಲಿಗೆ ಬಿಡೋಣ ಯಾಕೆಂದರೆ ಎಲ್ಲರೂ ಕೂಡ ನಮ್ಮನ್ನು ಒಂದಿನ ಒತ್ತುಕೊಂಡು ಹೋಗಬೇಕು ಎಲ್ಲರನ್ನೂ ಒತ್ತುಕೊಂಡು ಹೋಗಬೇಕು ಜನ ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ಅಭ್ಯರ್ಥಿ ಯಾರು ಎಂಬ ಪ್ರಶ್ನೆ ಹೆಚ್ಚಾಗ್ತಾ ಇರುವಾಗಲೇ ಸಿದ್ದರಾಮಯ್ಯ ಅವರ ಹುಟ್ಟಿದ ಹಬ್ಬ ತುಂಬಾನೇ ಮಹತ್ವ ಪಡೆದುಕೊಳ್ಳತಾ ಇದ್ದು ವಿಪಕ್ಷಗಳಿಗಂತೂ ಇದು ಆಹಾರವಾಗ್ತಾ ಇದೆ ಇದರಲ್ಲಿ ಶಕ್ತಿ ಪ್ರದರ್ಶನ ಉದ್ದೇಶವೇನು ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಸ್ಪಷ್ಟನೆ ಕೊಡ್ತಿದ್ದಾರೆ ಇನ್ನು ಕಾಂಗ್ರೆಸ್ನ ಈ ತಂತ್ರ ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಆಕಾಶ್ ಸೋನಾಳೆ ಪೊಲಿಟಿಕಲ್ ಬ್ಯೂರೋ ಬೆಂಗಳೂರು ನ್ಯೂಸ್ ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ